ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೇರಿ. ಇದೀಗ ಬಂದ ಸುದ್ದಿ: ದೇವರ ಮೊರೆ ಹೋದ ಗ್ರಾಮಸ್ಥರು, ಕೊರೋನಾ ರೋಗ ನಿಯಂತ್ರಣಕ್ಕಾಗಿ ಹೋಮ ಹವನಕ್ಕೆ ಮುಂದಾದ ಗ್ರಾಮಸ್ಥರು. ಪಾಶ್ಚಾಪುರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ, ಗ್ರಾಮದ ಒಳತಿಗಾಗಿ ಹಾಗೂ ಕೊರೋನಾ ಮಹಾಮಾರಿ ತೊಲಗಲಿ ಎಂದು ಶಾಂತಿ ಹೋಮವನ್ನು ಮಾಡಿದ ಜನರು ಗಣಪತಿ, ದುರ್ಗಾ, ಲಕ್ಷ್ಮಿ, ಧನ್ವಂತರಿ, ಮಹಾಮೃತ್ಯುಂಜಯ, ಗ್ರಾಮ ದೇವತೆ ಆಲೂರವ್ವ, ಹೀಗೆ ನಾಮ ಒಂದು ದೇವರು ಹಲವು ಎಂಬಂತೆ ದೇವಸ್ಥಾನದಲ್ಲಿ ಎಲ್ಲಾ ದೇವರುಗಳಿಗೆ ಪೂಜೆ ಸಲ್ಲಿಸಿದರು. ಈ ಮಹಾಹೋಮವನ್ನು ಶ್ರೀಗಳಾದ ವಿಶ್ವಾರಾಧ್ಯ ದೇವ ಹಿರೇಮಠ್ ಪೂಜ್ಯರ ನೇತೃತ್ವದಲ್ಲಿ ಮಾಡಲಾಯಿತು. ಸಕಲ ಉಸ್ತುವಾರಿಯನ್ನು ಶ್ರೀ ಕಲ್ಲಯ್ಯ ಮಠಪತಿಯವರು ವಹಿಸಿಕೊಂಡಿದ್ದರು. ಮಂತ್ರಪಠನವನ್ನು ಶಾಸ್ತ್ರಿಗಳಾದ ಶ್ರೀ ಗಿರೀಶ್ ಹಿರೇಮಠ್ ಸಂಗಡ ಶಾಸ್ತ್ರಿಗಳು ನೆರವೇರಿಸಿದರು. ಸಹಾಯಕರಾಗಿ ಕುಮಾರ್ ಮಂಜು ಹುದ್ಲಿ, ಕುಮಾರ್ ಆದರ್ಶ ಸದಲ್ಗಿ, ಮಹೇಶ್ ಹುಗಾರ್ ಹಾಗೂ ಇನ್ನೂ ಅನೇಕರು ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಸ್ಕ್ ಧರಿಸಿ ಇಡೀ ದೇಶಕ್ಕೆ ಒಳಿತಾಗಲೆಂದು ಭಕ್ತಿಯಿಂದ ಆರಾಧನೆ ಕೇಳಿದರು. ಕೊರೋನಾ ರೋಗ ಬಂದಾಗಿನಿಂದಲೂ ದೇವಾಲಯಗಳ ಬಾಗಿಲು ಮುಚ್ಚಿದ್ದು, ಗ್ರಾಮಸ್ಥರು ಈಗ ಮತ್ತೆ ಗ್ರಾಮದ ದೇವರಲ್ಲಿ ರೋಗ ನಿಯಂತ್ರಣ ಮಾಡುವ ವರ ಕೇಳುತ್ತಿದ್ದಾರೆ. ನಮ್ಮ ಪ್ರಾರ್ಥನೆ ಸಹ ರೋಗ ನಿಯಂತ್ರಣವಾಗಿ ದೇಶದ ಜನರ ಬದುಕು ಉಜ್ವಲವಾಗಲಿ ಎಂದು ಹಾರೈಸುವೆವು. ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾವಿಬೋಧಕಂ ವಿಶ್ವವಂದ್ಯಸದ ಒಂದೇ ವಿಶ್ವಾರಾಧ್ಯಂ ಜಗದ್ಗುರು. ಪ್ರಥಮದಲ್ಲಿ ಆರಾಧ್ಯ ಗುರುದೇವನ ಮಗಳ ದೇಶಕೃತ ಕ್ಷೇತ್ರದ ಅಧಿಷ್ಠಾನ ಮೂರ್ತಿ ಶ್ರೀ ಮಹಾಮಲ್ಲಿಕಾರ್ಜುನಲ್ಲಿ ತಾಯಿ ಜಗನ್ಮಾತೆ ಜಗಜನನಿ ಬಗಲಾಂಬಿಕೆಯ ಸ್ವರೂಪಿಯಾಗಿರುವಂಥ ಮಹಾಲಕ್ಷ್ಮಿಯಲ್ಲಿ ಕೂಡ ಅನಂತ ನಮನಗಳನ್ನು ಸಮರ್ಪಿಸಿ ಇವತ್ತಿನ ದಿನ ಜಗತ್ತೇ ಈ ಮಹಾಮಾರಿ ಕೊರೋನಾದಿಂದ ನರಳಿ ಸಾವಿ ಬದುಕಿನ ಮಧ್ಯೆ ಹೋರಾಡ್ತಾ ಇದೆ ಕೂಡ ನಮ್ಮ ಭಾರತವೂ ಹೊರತಾಗಿಲ್ಲ. ಈ ಕಣ್ಣಿಗೆ ಕಾಣದ ಈ ದೂರಿನ ಕಣ ಈ ಜೀವವನ್ನು ಹಿಂಡುತ್ತಾ ಇದೆ. ಒಂದು ನಿಟ್ಟಿನಲ್ಲಿ ಈ ಮನುಷ್ಯನ ಒಂದು ತಪ್ಪು ನಡವಳಿಕೆಯೇ ಈ ಮಹಾಮಾರಿಗೆ ಕಾರಣ ಏನೋ ಅನ್ನೋ ಒಂದು ವಿಚಾರನೂ ಕೂಡ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಪಾಶಾಪುರ ಗ್ರಾಮದ ಎಲ್ಲ ಹಿರಿಯರು ಗ್ರಾಮಸ್ಥರು ಸೇರಿ ಈ ಮಹಾಮಾರಿಯ ಒಂದು ನೋವನ್ನು ಸಹಿಸುವ ಶಕ್ತಿಯನ್ನು ಎಲ್ಲರಿಗೂ ಕೊಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗೂ ಈ ರೋಗ ಈ ದೇಶದಿಂದ ಈ ಜಗತ್ತಿನಿಂದ ಮಾಯ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇಂದು ಎಲ್ಲರೂ ಕೂಡಿ ಈ ಗ್ರಾಮ ದೇವತೆಯ ಪ್ರಾಂಗಣದಲ್ಲಿ ಆ ಗ್ರಾಮ ದೇವತೆಯ ಆಶೀರ್ವಾದ ಮೂಲಕವಾಗಿ ಮಹಾಧನ್ವಂತರಿ ಹಾಗೂ ಮಹಾಮೃತ್ಯುಂಜಯ ಹೋಮವನ್ನು ಇಲ್ಲಿ ನೆರವೇರಿಸಿರುವುದು ಬಹಳ ಅರ್ಥಪೂರ್ಣವಾಗಿದೆ. ಆ ಧನ್ವಂತರಿಯ ಆಶೀರ್ವಾದ ಹಾಗೂ ಮಹಾಮೃತ್ಯುಂಜಯನ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿ. ಆಶಿಸುತ್ತ ಈ ರೋಗ ಆದಷ್ಟು ಬೇಗ ನಿವಾರಣೆ ಆಗಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಕಿವಿಮಾತು ಆದಷ್ಟು ಯಾರು ಹೆದರ್ಕೊಳಕ್ಕೆ ಹೋಗ್ಬೇಡ್ರಿ, ಆದಷ್ಟು ಏನು ಈ ವೈದ್ಯ ಲೋಕ ಏನು ನಮಗೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರಲ್ಲ ಅದನ್ನು ಪಾಲನೆ ಮಾಡಿರಿ. ನೀವು ಆರಾಮಿರ್ರಿ ಅಥವಾ ಸಿಂಪ್ಟಮ್ಸ್ ಇರಲಿ ಅಥವಾ ಯಾವುದೇ ಒಂದು ಯಾಕಂದರೆ ಇನ್ನು ವಾತಾವರಣ ಬದಲಾವಣೆ ಆಗೋದು, ಯಾಕಂದರೆ ಈಗ ಬೇಸಿಗೆ ಕಾಲ ಮುಗಿದು ಇನ್ನು ಮಳೆಗಾಲ ಬರೋದು, ಈ ಹೊಸ ಮಳೆ ಈ ವಾತಾವರಣದಿಂದ ಸಣ್ಣ ಪುಟ್ಟ ನೆಗಡಿ ಜ್ವರ ಕೆಮ್ಮು ಇಂಥವೆಲ್ಲ ಬರ್ತಿರ್ತಾವೆ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದಷ್ಟು
ಬಿಸಿನೀರು ಕುಡಿಯೋದು ಸಣ್ಣ ಪುಟ್ಟ ಇದನ್ನು ಮಾಡೋದು ಏನು ವೈದ್ಯರು ಹೇಳಿದ್ರಲ್ಲ ಆ ಎಲ್ಲ ಮಾರ್ಗಸೂಚಿಗಳನ್ನು ಪಾಲಿಸಿ ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ಮತ್ತು ಸರ್ಕಾರ ಏನು ಸೂಚನೆ ಮಾಡಿದಲ್ಲ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ತಾವು ಎಲ್ಲೇ ತಮ್ಮ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಬರ್ರಿ ಮನೆ ಬಿಟ್ಟು ಇಲ್ಲಾಂದ್ರೆ ಮನೆಯಲ್ಲಿ ಸುರಕ್ಷಿತವಾಗಿರಿ ಅದಕ್ಕಾಗಿ ಎಲ್ಲರೂ ಮನೆಯಲ್ಲಿ ಬೆಳಗ್ಗೆ ಎದ್ದುಕೊಳ್ಳಂತ ಸ್ನಾನ ಎಲ್ಲ ಪೂಜೆ ಮಾಡೇ ಮಾಡ್ತೀವಿ ಒಂದು 5 ನಿಮಿಷ ನಿಮ್ಮ ಯಾವ ಇಷ್ಟ ದೈವವಲ್ಲ ಆ ದೈವವನ್ನ ಜಪ ಮಾಡಿ ಈ ರೋಗದಿಂದ ಎಲ್ಲರನ್ನು ಮುಕ್ತಿ ಮಾಡ್ಲಿ ಅಂತ ಹೇಳಿ ನಿಮಗೆ ಅದಷ್ಟ ನಿಮ್ಮ ದೇವರನ್ನ ಜಪ ಮಾಡ್ರಿ ತಪ ಮಾಡ್ರಿ ಅದ ಜೊತೆಗೆ ಈ ಔಷಧವನ್ನ ಮಾಡೋದು ದೈವ ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಈ ಹೋಮ ಯಶಸ್ವಿಯಾಗಲಿ ನಮಗೆಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಹೇಳಿ ನನ್ನ ಮಾತಿಗೆ ರಾಮ।